ನಮಸ್ಕಾರ, ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯಗಳನ್ನು ಪ್ರೀತಿಸುವವರೇ, ದೇವರ ವಾಕ್ಯದ ಗೂಢಾರ್ಥಗಳನ್ನು ಗ್ರಹಿಸುವಾಗಲೇ ನಿಜವಾದ ಬಲವುಳ್ಳ ಕ್ರೈಸ್ತರಾಗಿ ಬರುವಂಥ ಶೋಧನೆಗಳನ್ನು ಎದುರಿಸಲಿಕ್ಕೂ ಜಯಿಸಲಿಕ್ಕೂ ಸಾಧ್ಯವಾಗ್ತದೆ. ದೇವಜನವೇ, ನೂತನ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದು ಹೇಗೆ? ನೂತನ ಆಶೀರ್ವಾದಗಳನ್ನು ಅನುಗ್ರಹಿಸುವೆನು ಎಂದು ದೇವರು ಹೇಳ್ತಾ ಇದ್ದಾನಲ್ಲ. ಹಾಗಾದರೆ ದೇವರ ವಾಕ್ಯದ ಮೂಲಕವಾಗಿ ಈ ದಿನ ಹೇಗೆಲ್ಲ ದೇವರು ನಮ್ಮನ್ನು ಸಣ್ಣದಿಂದ ದೊಡ್ಡದಾಗಿ ಹೇಗೆಲ್ಲ ನೂತನ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸುತ್ತಾನೆ ಎಂಬುದನ್ನು ನಾವು ಗಮನಿಸೋಣ. ಹಾಗಾದರೆ ಬನ್ನಿ, ದೇವರ ಸಂದೇಶದಲ್ಲಿ ನಿಮ್ಮೊಟ್ಟಿಗೆ ನಾನು ಮಾತನಾಡುತ್ತೇನೆ. ಅದಕ್ಕಾಗಿ ಮುಖ್ಯವಾಗಿ ನಾನು ಆರಿಸಿಕೊಂಡಿರುವಂಥ ಒಂದು ವಾಕ್ಯ ಜ್ಞಾನೋಕ್ತಿಗಳ ಗ್ರಂಥ ಅದರ 2:7 ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಕೊಡುವನು, ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದು ನ್ಯಾಯಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು. ನಮ್ಮ ಮಾರ್ಗಗಳಲ್ಲಿ ನಮ್ಮನ್ನು ನೋಡಿಕೊಳ್ಳುವವನು, ನಮ್ಮನ್ನು ಕಾಪಾಡುವವನು ನಮ್ಮ ಕರ್ತರಾಗಿದ್ದಾರೆ. ಒಂದು ದಿನ ನಮ್ಮ ಜೀವಿತಕ್ಕೆ ಸೇರಬೇಕಾದರೂ, ಒಂದು ಕಾರ್ಯವನ್ನು ನಾವು ದಾಟಬೇಕಾದರೂ, ಒಂದು ಕಾರ್ಯವನ್ನು ನಾವು ಜಯಗಳಿಸಬೇಕಾದರೂ ನಮ್ಮ ಸ್ವಶಕ್ತಿಯಿಂದಂತೂ ಅಲ್ಲ, ದೇವರ ಶಕ್ತಿಯಿಂದ ನಮಗೆ ತುಂಬ ಸುಲಭವಾಗ್ತದೆ. ನನ್ನ ಪ್ರೀತಿಯ ದೇವಜನರೇ, ಈ ವಾಕ್ಯವೇ ಹೇಳುತ್ತದೆ, ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಕೊಡುವನು. ಒಂದು, ಸುಜ್ಞಾನವನ್ನು ಕೂಡಿಸಿಕೊಡುವನು. ಆಮೇಲೆ ಹೇಳುತ್ತದೆ ಅಲ್ಲೂ ಆತನು ಗುರಾಣಿಯಾಗಿರುತ್ತಾನೆ. ಆಮೇಲೆ ಹೇಳುತ್ತದೆ ರಕ್ಷಿಸುತ್ತಾನೆ, ಆತನ ಭಕ್ತರ ದಾರಿಯನ್ನು ನೋಡಿಕೊಳ್ಳುತ್ತಾನೆ. ಯಥಾರ್ಥ ಚಿತ್ತರಿಗೆ ದೇವರು ಅನೇಕ ಆಶೀರ್ವಾದಗಳನ್ನು ಇಟ್ಟುವವನಾಗಿರುತ್ತಾನೆ. ನೂತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದರೆ ಇರಬೇಕಾಗಿರುವಂಥ ಮುಖ್ಯವಾದ ಮೊದಲ ಅರ್ಹತೆ ಏನಂದರೆ ಯಥಾರ್ಥವಂತರಾಗಿರಬೇಕು. ಯಥಾರ್ಥವಂತರು ಅಂತ ಹೇಳಿದರೆ ಇದ್ದ ಹಾಗೆ ಇರುವಂಥದ್ದು, ಯಾವುದೇ ಮಾರ್ಪಾಡು ಇಲ್ಲ, ವ್ಯತ್ಯಾಸ ಇಲ್ಲ. ಯಥಾರ್ಥತೆಯ ಕುರಿತಾಗಿ ನೀವು ಜ್ಞಾಪಕ ಮಾಡಿಕೊಳ್ಳುವಾಗ ಒಬ್ಬ ವ್ಯಕ್ತಿಯ ಕುರಿತಾಗಿ ನಿಮಗೆ ಜ್ಞಾಪಕ ಬರ್ತದೆ, ಆತನೇ ಯೋಬನು. ಯೋಬನ ಜೀವಿತದಲ್ಲಿ ಆತನು ಜೀವನ ಪ್ರಾರಂಭಿಸಿದಾಗ ಸಣ್ಣದಾಗಿ ಪ್ರಾರಂಭಿಸಿದ. ಅವನ ಜೀವಿತದಲ್ಲಿ ಒಂದು ಸ್ವಲ್ಪ ಚಿಕ್ಕ ಕುರಿಹಿಂಡು ಇತ್ತು. ಕುರಿಹಿಂಡು ಏನಾಯಿತು? ಸ್ವಲ್ಪ ದಿನಗಳ ನಂತರ ಅದು ಕುರಿಹಿಂಡಾಯಿತು. ಕತ್ತೆಗಳು ಬಂದವು, ಕುದುರೆಗಳು ಬಂದವು, ಒಂಟೆಗಳು ಬಂದವು. ವಿಸ್ತಾರವಾದ ಆಶೀರ್ವಾದ ಯೋಬನ ಜೀವಿತಕ್ಕೆ ಸೇರಿಸಲ್ಪಟ್ಟಿತು. ಹಾಗಾದರೆ ಈ ಅಭಿವೃದ್ಧಿಗೆ ಕಾರಣ ಏನು? ಈ ಒಂದು ಸಂರಕ್ಷೆಗೆ ಕಾರಣ ಏನು? ಈ ಅಭಿವೃದ್ಧಿಗೆ ಕಾರಣ ಏನು ಅಂದರೆ ಆತನ ಕೈ ಕೆಲಸವನ್ನೆಲ್ಲ ದೇವರು ಆಶೀರ್ವದಿಸಿದನು. ನಿಮ್ಮ ಕೈಗಳು ಹಾಕುವಂಥ ಕೈ ಕೆಲಸಗಳು ಆಶೀರ್ವದಿಸಲ್ಪಡಬೇಕಾದರೆ ದೇವರ ಕಡೆಗೆ, ದೇವರೇ ನಾನು ಕೈ ಹಾಕಿದ ಈ ಸಣ್ಣ ಕೆಲಸದಿಂದ ಮೊದಲುಗೊಂಡು ನನ್ನನ್ನು ಆಶೀರ್ವದಿಸು ಎಂದು ದೇವರ ಬಳಿಯಲ್ಲಿ ನೀವು ಭಿನ್ನಹ ಮಾಡುವಾಗ, ಕರ್ತನು ನಿಮ್ಮ ಕರವನ್ನು ಸ್ಪರ್ಶಿಸುವಾಗ, ನಿಮ್ಮ ಮೇಲೆ ದೇವರು ದಯ ತೋರಿಸುವಾಗ ನೂತನ ಆಶೀರ್ವಾದಗಳನ್ನು ನೀವು ಪಡೆದುಕೊಳ್ಳುವಿರಿ ದೇವಜನರೇ. ಹೌದು, ಒಂದು ವೇಳೆ ಈ ಯೋಬನ ಜೀವಿತದಲ್ಲಿ ನಾವು ಯೋಬನು ಈ ಆಶೀರ್ವಾದಗಳನ್ನು ಪಡ್ಕೊಳ್ಳಲಿಕ್ಕೆ ಇದ್ದಂಥ ಅರ್ಹತೆ ಮೊದಲನೇದು ಯಥಾರ್ಥತೆ ಆಗಿದ್ದರೂ ಸಹ ಇನ್ನೂ ಕೆಲವು ಗುಣಗಳನ್ನು ಆತನಲ್ಲಿ ನೋಡುತ್ತೇವೆ. ಯೋಬನ ಗ್ರಂಥ 1:1 ಹೇಳುತ್ತದೆ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಗುಣಗಳನ್ನು ಗಮನಿಸಿದರ? ಆಶೀರ್ವಾದ, ನೂತನ ಆಶೀರ್ವಾದಗಳು ಬೇಕು ಅಂದ ತಕ್ಷಣ ಲಾಟ್ರಿ ಹೊಡೆದಂಗೆ ನಮಗೆ ದಿನ ಎದ್ದು ಬೆಳಿಗ್ಗೆ ನೋಡಿದಾಗ ನಿಮಗೆ ಬಂಗಲೆ ಬಂದುಬಿಡಲ್ಲ. ಯೋಬನ ಕಾರ್ಯವು ಮೊದಲ ಕಾರ್ಯ ಪ್ರಾರಂಭದಿಂದ ಸಣ್ಣ ಹಿಂಡಿನಿಂದ ದೊಡ್ಡ ಹಿಂಡಾಗಿ ಮಾರ್ಪಡಿತು. ದೇವಜನರೇ, ಸಣ್ಣ ಕಾರ್ಯಗಳಲ್ಲಿ ಕರ್ತನ ಕೃಪೆಯು ನಿಮ್ಮೊಟ್ಟಿಗಿರುವುದಾದರೆ ದೇವರ ಆಶೀರ್ವಾದವು ನಿಮ್ಮ ಮೇಲಿರುತ್ತದೆ. ಸದಾಕಾಲವು ಆತನ ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ, ನಿಧಾನವಾಗಿ ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ. ಆತ ನಿಮ್ಮನ್ನು ಕೈಬಿಡೋದಿಲ್ಲ. ಒಂದು, ಇಲ್ಲಿ ಹೇಳುತ್ತದೆ ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ನಿಮಗೂ ನೂತನ ಆಶೀರ್ವಾದಗಳು ಬೇಕಾ? ಸಣ್ಣ ಕಾರ್ಯದಿಂದ ನೀವು ಹೆಚ್ಚಾಗಬೇಕಾ? ದೇವರ ಸಂರಕ್ಷಣೆ ಬೇಕಾ?
ದೇವರ ಸಹಾಯ ನಿಮಗೆ ಬೇಕಾ? ಹಾಗಾದರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಮೊದಲನೇದು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಬೇಕು. ಎರಡನೇದು ಕೆಟ್ಟದ್ದನ್ನು ನಿರಾಕರಿಸಬೇಕು. ಲೋಕ ಹೇಳ್ತದೆ, ಕೆಟ್ಟದ್ದು ಮಾಡಿದ್ರೂ ಪರವಾಗಿಲ್ಲ, ಮೋಸ ಮಾಡಿದ್ರೂ ಪರವಾಗಿಲ್ಲ, ಯಾರು ತಲೆ ಹೊಡೆದ್ರೂ ಪರವಾಗಿಲ್ಲ, ಸುಳ್ಳು ಹೇಳಿದರೂ ಪರವಾಗಿಲ್ಲ, ನೀವು ಆದಾಯ ಮಾಡಿರಿ ಅಂತ ಹೇಳ್ತದೆ. ಆದಾಯವು ನಿರಂತರವಲ್ಲ. ಇಲ್ಲಿ ದೇವರು ಹೇಳಿಕೊಡ್ತಾನೆ, ನೀವು ಕೆಟ್ಟದ್ದನ್ನು ನಿರಾಕರಿಸಬೇಕು ಯೋಬನಂತೆ. ಮೂರನೇದಾಗಿ ಇಲ್ಲಿ ಹೇಳ್ತದೆ, ನಿರ್ದೋಷಿಯಾಗಿರಬೇಕು. ದೇವರ ದೃಷ್ಟಿಯಲ್ಲಿ ನಿರ್ದೋಷಿಗಳಾಗಿರಬೇಕು. ಮನುಷ್ಯರನ್ನು ಮೆಚ್ಚಿಸ್ಬೋದು, ನಾವು ಮನುಷ್ಯರು ಮುಂದೆ ನಟನೆ ಮಾಡ್ಬೋದು, ಅನೇಕರು ನಟನೆ ಮಾಡಿದ ಹಾಗೆ, ಆದರೆ ದೇವರ ಮುಂದೆ ನಾವು ನಿರ್ದೋಷಿಗಳಾಗಿರಬೇಕು. ಆನಂತರ ಹೇಳ್ತದೆ, ಯಥಾರ್ಥ ಚಿತ್ತನ ಆಗಿದ್ದನು. ಯೋಬನು ಯಥಾರ್ಥ ಚಿತ್ತನಾಗಿದ್ದನು, ನೂತನ ಆಶೀರ್ವಾದಗಳನ್ನು ದಿನೇ ದಿನೇ ಪಡೆದುಕೊಂಡನು. ನನ್ನ ಪ್ರೀತಿ ದೇವಜನರೇ, ನೀವು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಕರ್ತನು ಕೊಡುವ ಆಶೀರ್ವಾದಗಳನ್ನು, ನೂತನ ಆಶೀರ್ವಾದಗಳನ್ನು ಸಣ್ಣದರಿಂದ ನಾವು ಬೆಳೆಯುತ್ತಾ 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 ಹೋಗಬೇಕಾದರೆ ಈ ಗುಣಗಳು ನಮ್ಮಲ್ಲಿರಬೇಕು. ಆಮೇಲೆ ಏನು ನಡೀತು ಅಂತ ನೀವು ನೋಡುವಾಗ, ಆತನು ಅವನ ಇನ್ನೊಂದು ಹೇಳುತ್ತದೆ, ಒಂದು ದೇವರು ಯೋಬನಿಗೆ ಅಭಿವೃದ್ಧಿ ಕೊಡಲಿಕ್ಕೆ ಕಾರಣ ಈ ಗುಣಗಳು. ದೇವರು ಯೋಬನಿಗೆ ಸಂರಕ್ಷಣೆಯನ್ನು ಕೊಟ್ಟನು, ಅವನ ಸುತ್ತಲೂ ಬೇಲಿಯನ್ನು ಹಾಕಿದ್ದನು, ಯಾರು ಮುಟ್ಟದ ಹಾಗೆ ಅವನ ಸುತ್ತಲೂ ಬೇಲಿಯನ್ನು ಹಾಕಿದ್ದನು. ನನ್ನ ಪ್ರಿಯ ದೇವಜನರೇ, ನಿಮ್ಮ ಸುತ್ತಲೂ ದೇವರು ಬೇಲಿ ಹಾಕಬೇಕಾ? ಹಾಗಾದರೆ ಈ ಗುಣಗಳನ್ನು ನಾವು ರೂಢಿಸಿಕೊಳ್ಳಬೇಕು. ನಾವು ಕಲಿತಾಗ ಅದರಂತೆ ನಡೆಯಲಿಕ್ಕೆ ಪ್ರಯಾಸ ಪಡಬೇಕು. ಪ್ರತಿ ಕಾರ್ಯದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡು, ನಮ್ಮ ಸಣ್ಣ ಕೆಲಸಗಳಿಂದಲೂ ದೇವರೇ ನನ್ನನ್ನು ನಿನ್ನ ಕೃಪೆಗೆ ತಕ್ಕಂತೆ ನನ್ನನ್ನು ಆಶೀರ್ವದಿಸು ಎಂದು ಬೇಡಿಕೊಳ್ಳಬೇಕು. ಕರ್ತನು ಆಗ ಕರುಣಿಸ್ತಾನೆ, ಯಥಾರ್ಥವಂತರನ್ನು ದೇವರು ಆಶೀರ್ವದಿಸ್ತಾನಂತೆ. ಧರ್ಮೋಪದೇಶ ಕಾಂಡದಲ್ಲಿ 12:28 ವಚನದಲ್ಲಿ, ನಾನು ಬೋಧಿಸುವ ಈ ಎಲ್ಲ ಆಜ್ಞೆಗಳಿಗೆ ನೀವು ಚೆನ್ನಾಗಿ ಕಿವಿಗೊಟ್ಟು ಅವುಗಳನ್ನು ಅನುಸರಿಸಿ ನಿಮ್ಮ ದೇವರಾದ ಯಹೋವನಿಗೆ ಒಳ್ಳೆಯದೂ ಯುಕ್ತವೂ ಆಗಿರುವುದನ್ನು ಮಾಡಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಸದಾಕಾಲ ಶುಭ ಉಂಟಾಗುವುದು. ನಿಮಗೂ ನಿಮ್ಮ ಸಂತತಿಗೂ ಸದಾಕಾಲ ಶುಭ ಉಂಟಾಗುವುದು. ನನ್ನ ಪ್ರಿಯ ದೇವಜನರೇ, ನಮಗೆ ಮಾತ್ರ ಅಲ್ಲ, ನಮ್ಮ ಸಂತತಿಗೂ. ನಾವು ಕಷ್ಟಪಡೋದು ಯಾರಿಗೋಸ್ಕರ? ದುಡಿಯೋದು ರಾತ್ರಿ ಹಗಲು ಕಷ್ಟಪಟ್ಟು, ಕಣ್ಣೀರು ಸುರಿಸಿ, ವೇದನೆ ಪಡಿಸಿ, ಸೆಕೆನೀರು ಸುರಿಸಿ, ಬಿಡುವಿಲ್ಲದೆ, ಒಂದು ದಿನ ರಜಾ ತೆಗೆದುಕೊಳ್ಳದೆ, ಹಣವನ್ನು ವ್ಯರ್ಥ ಮಾಡದೆ ಎಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ? ನಮ್ಮ ಕುಟುಂಬಕ್ಕೋಸ್ಕರ, ಸಂತತಿಗೋಸ್ಕರ. ದೇವರು ಹೇಳ್ತಾ ಇದ್ದಾನೆ, ನೀವು ಈ ಆಜ್ಞೆಗಳನ್ನು ನೀವು ಚೆನ್ನಾಗಿ ಕಿವಿಗೊಟ್ಟು ಅವುಗಳನ್ನು ಅನುಸರಿಸಿ ನಿಮ್ಮ ದೇವರಾದ ಯಹೋವನಿಗೆ ಒಳ್ಳೆಯದು ಯುಕ್ತವೂ ಆಗಿರುವುದನ್ನು ಮಾಡಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಸದಾಕಾಲ ಶುಭ ಉಂಟಾಗುವುದು. ದೇವರಿಗೆ ಸ್ತೋತ್ರ. ದೇವಜನರೇ, 2 ಸಮುವೇಲನ ಗ್ರಂಥದಲ್ಲಿ 22:24 ಇರುವಂಥ ವಾಕ್ಯಗಳನ್ನು ನೋಡುವಾಗ, ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು, ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡೆನು, ಆದ್ದರಿಂದ ನಾನು ನೀತಿವಂತನು ನಿರಾಪರಾಧಿಯು ಎಂದು ನೋಡಿ ಯಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯೂ ಆಗಿದ್ದೆ. ನನ್ನ ಪ್ರೀತಿ ದೇವಜನರೇ, ನೋಡಿದ್ರ ದೇವರ ವಾಕ್ಯವೇ ಹೇಳುತ್ತದೆ, ದೇವರು ಆತನ ದೃಷ್ಟಿಯಲ್ಲಿ ನಾವು ನಿರ್ದೋಷಿಯಾಗಿರುವಾಗ, ನಾವು ಆತನ ದೃಷ್ಟಿಯಲ್ಲಿ ನಾವು ನಿರ್ದೋಷಿಯಾಗಿ ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡ್ರೆ, ಅರ್ಥ ಆಯ್ತಲ್ಲ, ನೂತನ ಆಶೀರ್ವಾದ ಬರುತ್ತೆ ಖಂಡಿತ. ಆದರೆ ಇಲ್ಲಿ ಹೇಳಿದ ಹಾಗೆ ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿರಬೇಕು, ಆ ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡ್ಕೊಳ್ಬೇಕು, ನಾನು ನೀತಿಯಂತನೂ ನಿರಾಪರಾಧಿಯೂ ಎಂದು ನೋಡಿಕೊಳ್ಬೇಕು. ನಾನೇನು ತಪ್ಪು ಮಾಡ್ತಾ ಇದ್ದೇನಾ? ಆಗ ತಕ್ಕ ಪ್ರತಿಪಡ್ತಾನೆ, ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು. ದೇವರು ಸಹಾಯ ಮಾಡ್ತಾನೆ. ನನ್ನ ಪ್ರಿಯರೇ, ಈ ಸಂದೇಶವನ್ನು ನೀವು ನೋಡೋದೇ ದೊಡ್ಡ ವಿಷಯ. ನಾನು ಬೇಡುತ್ತೇನೆ, ಯೇಸಪ್ಪ ನಿಮ್ಮ ಒಂದೊಂದು ಕೆಲಸವನ್ನು ಆಶೀರ್ವದಿಸಲಿ, ನಿಮ್ಮ ಒಂದೊಂದು ಕಾರ್ಯವನ್ನು ದೇವರು ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಯೋಬನ ಗ್ರಂಥದಲ್ಲಿ 4:6 ವಚನವನ್ನು, ನಿನ್ನ ನಂಬಿಕೆಗೆ ನಿನ್ನ ಭಯಭಕ್ತಿಯು
ನಿನ್ನ ನಿರೀಕ್ಷೆಗೆ ನಿನ್ನ ಸನ್ಮಾರ್ಗವು ಆಧಾರವಲ್ಲವೋ? ನೀನೇ ಆಲೋಚನೆ ಮಾಡು. ನಿರಾಪರಾಧಿಯು ಎಂದಾದರೂ ನಾಶವಾದದ್ದುಂಟೇ? ಯಥಾರ್ಥರು ಅಳೆದು ಹೋದದ್ದೆಲ್ಲಿ? ನಾವನ್ನುತ್ತೇವೆ, ದೇವರೇ, ಇಷ್ಟು ನಾವು ನಂಬಿಗಸ್ತರಾಗಿ ಇರುವುದಾದರೆ ನಮಗೇನು ಪ್ರಯೋಜನ? ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಯಾರು ನಿರಾಪರಾಧಿಯು ಎಂದಾದರೂ ನಾಶವಾದದ್ದುಂಟೇ ಅಂತ ದೇವರ ವಾಕ್ಯವು ಕೇಳ್ತಾ ಇದೆ. ಯಥಾರ್ಥರು ಅಳಿದು ಹೋದದ್ದುಂಟೇ? ಯಥಾರ್ಥವಂತರು ಅಳಿದು ಹೋಗುವುದಿಲ್ಲ, ಅವರು ಸದಾಕಾಲ ಜೀವಿಸ್ತಾರೆ. ನನ್ನ ಪ್ರಿಯ ದೇವಿ ಜನರೇ, ಇವತ್ತು ಯಥಾರ್ಥತೆಯು ನಮಗೆ ಆಶೀರ್ವಾದವನ್ನು ತರುತ್ತದೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4:24 ವಚನದಲ್ಲಿ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ದೇವ ಭಯವುಳ್ಳದ್ದು ಅದೇ ಯಥಾರ್ಥತೆ. ನನ್ನ ಪ್ರೀತಿಯ ದೇವಜನರೇ, ನಾವು ಏನೇ ಕೆಟ್ಟದ್ದು ಮಾಡಿದರೂ, ಏನೇ ಪಾಪ ಮಾಡಿದರೂ ದೇವರ ಬಳಿಯಲ್ಲಿ ಕ್ಷಮಾಪಣೆ ಕೇಳಿ ಕರ್ತನೇ ನನ್ನನ್ನು ಕರುಣಿಸು ಎಂದು ದೇವರ ಮುಂದೆ ಅಂಗಲಾಚಿ ಬರುವಾಗ, ಆತನಲ್ಲಿ ಪ್ರಾರ್ಥಿಸುವಾಗ ನಮ್ಮನ್ನು ಎಲ್ಲ ದೋಷಗಳಿಂದ ಆತನು ಬಿಡಿಸ್ತಾನೆ. ನಮ್ಮ ದೋಷಗಳು ನಿರ್ದೋಷಗಳಾಗಿ ಮಾಡ್ತಾನೆ. ಆಶೀರ್ವಾದಗಳು ಪ್ರಾರಂಭವಾಗ್ತವೆ. ಖಂಡಿತವಾಗಿ ನಿಮ್ಮ ನನ್ನ ಪ್ರಾರ್ಥನೆಗಳು ದೇವರು ಆಲಿಸ್ತಾನೆ. ಒಬ್ಬ ತಂದೆಗೆ ಇಬ್ಬರು ಗಂಡು ಮಕ್ಕಳಿದ್ದರು. ಇಬ್ಬರು ಗಂಡು ಮಕ್ಕಳಿದ್ದರೆ ಒಬ್ಬ ಗಂಡು ಮಗ ಮನೆಯಲ್ಲಿ ಇರುವಂಥ ಹಾಲಿನ ಬಾಟ್ಲನ್ನು ತೆಗೆದುಕೊಂಡು ಒಡೆದಾಕ್ಬಿಟ್ಟ. ಒಡೆದೋಯ್ತದು ಹಾಲಿನ ಬಾಟ್ಲು, ಮನೆಯಲ್ಲೆಲ್ಲ ಚೆಲ್ಲಿ ಹೋಯಿತು. ಅದೇ ರೀತಿಯಲ್ಲಿ ಇನ್ನೊಬ್ಬ ಮಗನಿದ್ದ. ಆ ಇನ್ನೊಬ್ಬ ಮಗನು ಒಂದು ಟೇಪ್ ರೆಕಾರ್ಡರ್ ಮೇಲೆ ನೀರನ್ನು ಹಾಕಿಬಿಟ್ಟ, ಅದು ಕೆಟ್ಟು ಹೋಯಿತು. ಆದರೆ ಈಗ ಮನೆಗೆ ತಂದೆ ಬರ್ತಾರೆ. ಮನೆಗೆ ತಂದೆ ಬಂದಾಗ ಒಬ್ಬ ಮಗನು ಏನು ಮಾಡ್ತಾನಂದರೆ, ತಾನು ಮಾಡಿದ ತಪ್ಪಿಗೆ ಟೇಪ್ ರೆಕಾರ್ಡ್ರಲ್ಲಿ ನೀರು ಹಾಕಿದೆ ಅಂತ ಹೇಳಿ ತಿಳಿದು, ತಂದೆ ಬಂದು ನನ್ನನ್ನು ಕೇಳ್ತಾರೆ ಎಂದು ತಿಳಿದು ಮೊದಲೇ ತಂದೆಯ ಹತ್ರ ಓಡಿ ಹೋಗಿ ತಂದೆಯನ್ನು ಅಪ್ಪಿಕೊಂಡು, ಡ್ಯಾಡಿ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಪ್ಲೀಸ್ ಐ ಆಮ್ ಸಾರಿ, ನನಗೆ ಕ್ಷಮಿಸಿಬಿಡು ಅಂತ ಕೇಳಿದ. ಏನು ಮಾಡಿದೆಪ್ಪ, ಏನಾಯಿತು ನಿನಗೆ ಅಂತ ಕೇಳುವಾಗ ಅವನು ಹೇಳ್ತಾನೆ, ನನ್ನ ಟೇಪ್ ರೆಕಾರ್ಡ್ರ ಮೇಲೆ ನೀರು ಹಾಕಿಬಿಟ್ಟೆ, ನನಗೆ ಗೊತ್ತಿಲ್ದಿರ ಹಾಕಿಬಿಟ್ಟೆ, ನಾನು ಆಟದಂತೆ ಆಡ್ಕೊಂಡೆ, ಅದಕ್ಕೆ ತಪ್ಪಾಗೋಯಿತು, ಏನು ಮಾಡೋದು ಗೊತ್ತಿಲ್ಲ ಅಂತ ಹೇಳುವಾಗ ಆತನನ್ನು ಅಪ್ಪಿಕೊಂಡು, ಪರವಾಗಿಲ್ಲ, ನೀನು ನನ್ನ ಹತ್ರ ಬಂದು ಹೇಳಿದಲ್ಲ, ನನ್ನ ಕ್ಷಮಾಪಣೆ ಕೇಳಿದಲ್ಲ ಎಂದು ಹೇಳುತ್ತಾನೆ. ಮನೆಯೊಳಗೆ ಹೋದಾಗ ಇನ್ನೊಬ್ಬನಿರ್ತಾನೆ, ಹಾಲು ಬಾಟ್ಲನ್ನು ಒಡೆದಂಥ ಮಗ. ಆದರೆ ಅವನನ್ನು ಒಂದು ಮೂಲೆಯಲ್ಲಿ ಕೂತ್ಕೊಂಡು, ತನಗೇನೂ ಗೊತ್ತಿಲ್ಲ, ತಾನೇನೂ ಮಾಡಿಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೂತ್ಕೊಂಡಿರ್ತಾನೆ. ತಂದೆ ಕೇಳ್ತಾನೆ, ಏನು ಮಾಡಿದೆ, ಯಾಕೆ ಈ ಥರ ಮಾಡಿದೆ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನಾನು ಯಾಕೆ ಮಾಡಿದೆ, ನಾನು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಏನು ನನ್ನ ಯಾಕೆ ಕೇಳ್ತೀರ ನೀವು, ಅವನು ಅದು ಮಾಡಿದ್ದಾನಲ್ವಾ, ಅವನ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಕೇಳ್ತಾನೆ. ದೇವಜನರೇ, ಆಗ ಈ ಮಗನನ್ನು ಈ ಥರದ ಒಂದು ಸ್ವಭಾವವುಳ್ಳವನನ್ನು ನೋಡಿ ಅಪ್ಪಿಕೊಳ್ಬೇಕನ್ನಿಸ್ತದ, ಏಟು ಕೊಡಬೇಕನ್ನಿಸ್ತದ? ನೀವೇ ಆಲೋಚನೆ ಮಾಡಿರಿ. ಒಂದು ಮಗನು ತನ್ನ ಪಶ್ಚಾತ್ತಾಪ, ತನ್ನ ಪಾಪವನ್ನು, ತನ್ನ ತಪ್ಪನ್ನು ಅರಿತುಕೊಂಡು ಪಶ್ಚಾತ್ತಾಪ ಪಟ್ಟಾಗ ತಂದೆಯ ಮನವು ಕರಗಿತು. ಅದರಂತೆ ಇನ್ನೊಬ್ಬ ಮಗನು, ನಾನೇನು ಮಾಡಿಲ್ಲ, ಅವನು ಇನ್ನೂ ದೊಡ್ಡದು ಮಾಡಿದ್ದು, ನಾನಾದರೂ ಹಾಲ್ದು ಹೊಡೆದಿದ್ದೀನಿ, ಅವನಾದರೂ ದೊಡ್ಡ ಟೇಪ್ ರೆಕಾರ್ಡ್ರನ್ನು ಹಾಳು ಮಾಡಿದ್ದಾನೆ. ದೇವಜನವೇ, ನೀವು ತಂದೆಯ ಬಳಿಯಲ್ಲಿ, ದೇವರ ಬಳಿಯಲ್ಲಿ, ಏಸಪ್ಪನ ಬಳಿಯಲ್ಲಿ, ತಂದೆಯೇ ನನ್ನನ್ನು ಕ್ಷಮಿಸು ಅಂತ ಕೇಳಿದಾಗ ನಿಮ್ಮ ಪಾಪವು ಎಷ್ಟು ದೊಡ್ಡದಾಗಿದ್ದರೂ ದೇವರು ಕ್ಷಮಿಸ್ತಾನೆ. ಒಂದು ವೇಳೆ ನೀವು ಕ್ಷಮಾಪಣೆ ಕೇಳಿದ ಸಣ್ಣ ತಪ್ಪಾದರೂ ತಪ್ಪಾಗಿ ಉಳ್ಕೊಳ್ಳುತ್ತದೆ, ಕ್ಷಮಿಸಲ್ಪಡುವುದಿಲ್ಲ. ಅದು ಹಾಲಿನ ಒಂದು ಬಾಟ್ಲಿ ಆಗಿರ್ಬೋದು, ಟೇಪ್ ರೆಕಾರ್ಡ್ ಆಗಿರ್ಬೋದು, ದೊಡ್ಡದು. ಆದರೂ ತಂದೆಯ ಬಳಿಯಲ್ಲಿ ಕ್ಷಮಾಪಣೆ ಕೇಳಿದಾಗ ಅದು ದೊಡ್ಡದಾಗಿದ್ದರೂ ಸಹ ದೇವರು ನಮ್ಮನ್ನು ಕ್ಷಮಿಸುವಂಥವನಾಗಿದ್ದಾನೆ. ಯೇಸು ಸ್ವಾಮಿ ನಮ್ಮನ್ನು ಅಪ್ಪಿಕೊಳ್ಳುವಂಥವನಾಗಿರ್ತಾನೆ. ಆತನು ಅಪ್ಪಿಕೊಳ್ಳುತ್ತಾನೆ ನಮ್ಮನ್ನು. ಬೇರೆಯವರನ್ನ ನೋಡುವುದು ಬೇಡ, ಅವರ ಹಾಗೆ ಇವರು ಹಾಗೆ ಅನ್ನುವಂಥದ್ದು ಬೇಡ. ದೇವಜನರೇ, ಯಥಾರ್ಥವುಳ್ಳವರಾಗಿರಬೇಕು ನಾವು. ನಾವು ತಂದೆ ತಾಯಿಗಳ ಬಳಿಯಲ್ಲಿ ಹೋಗಿ ಕ್ಷಮಾಪಣೆಯನ್ನು ಕೇಳಿ ಒಪ್ಪಿಕೊಳ್ಳುವ ಹಾಗೆ, ತಾಯಿಯ ಬಳಿಯಲ್ಲಿ ಮಗು ಹೋಗಿ ಕ್ಷಮಾಪಣೆ ಕೇಳಿದರೆ ಆ ಮಗು ಅದನ್ನು ಅಂಗೀಕಾರ ತಾಯಿ ಅಂಗೀಕಾರ ಮಾಡ್ತಾಳೆ, ತಂದೆ ಅಂಗೀಕಾರ ಮಾಡ್ತಾನೆ. ಯೇಸಪ್ಪ ನಮ್ಮನ್ನು ದೂರ ತಳ್ಳಿಬಿಡ್ತಾನೋ? ಇಲ್ಲ, ಖಂಡಿತವಾಗಿ ಆತನು ನಮ್ಮನ್ನು ದೂರ ತಳ್ಳುವ ದೇವರಲ್ಲ, ಬದಲಾಗಿ ಆತನು ನಮ್ಮನ್ನು ಅಪ್ಪಿಕೊಳ್ಳುವ ದೇವರಾಗಿದ್ದಾನೆ, ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ, ನಮ್ಮನ್ನು ಕೃಪೆ ತೋರಿಸುವ ದೇವರಾಗಿದ್ದಾನೆ.
ಅದಕ್ಕೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 11:3-6 ಹೇಳುತ್ತದೆ, ಯಥಾರ್ಥವಂತರಿಗೆ ಸರಳತೆಯು ಮಾರ್ಗದರ್ಶಕ, ವಂಚಕರಿಗೆ ವಕ್ರತೆಯು ನಾಶಕ. 6 ಹೇಳುತ್ತದೆ, ಧರ್ಮವು ಯಥಾರ್ಥವಂತರನ್ನು ಉದ್ಧರಿಸುವುದು, ವಂಚಕರು ತಮ್ಮ ಆಶಪಾಶಕ್ಕೆ ಸಿಕ್ಕಿಬೀಳುವರು. ನನ್ನ ಪ್ರೀತಿ ದೇವಜನರೇ, ಈ ದಿನ ನಾನು ನಿಮಗೆ ಹೇಳುವಂಥದ್ದು, ನಮ್ಮ ಕರ್ತರು ನಮ್ಮನ್ನು ಪ್ರೀತಿಸ್ತಾರೆ. ಆತನು ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ. ಆದರೆ ನಮ್ಮಲ್ಲಿ ಪಾಪಗಳು ಅಡ್ಡಿಯಾಗಿರುವುದಾದರೆ, ನಾವು ದೇವರಿಗೆ ವಿರೋಧಿಗಳಾಗಿ ಜೀವಿಸುವುದಾದರೆ, ಖಂಡಿತವಾಗಿ ನಮಗೆ ಆ ರೀತಿಯಾಗಿ ನಡೆಯುವುದಿಲ್ಲ. ದೇವರ ಆಶೀರ್ವಾದ ಬೇಕು ನಮಗೆ, ದೇವರ ನೂತನ ಆಶೀರ್ವಾದಗಳು ನಮಗೆ ಬೇಕು ನಮಗೆ. ಕರ್ತನು ನಮ್ಮನ್ನು ಕರುಣಿಸ್ತಾನೆ. ಯೋಬನು ಸಣ್ಣದರಲ್ಲಿದ್ದನು, ಆದರೆ ಅದು ಹೆಚ್ಚಾಯಿತು ಅವನಿಗೆ. ನಿಮ್ಮ ಮನೆಯಲ್ಲಿ ಅದು ಸಣ್ಣದಿದ್ದರೂ, ಸ್ವಲ್ಪವಿದ್ದರೂ ಅದು ಹೆಚ್ಚಾಗ್ತದೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರ್ತದೆ, ಅದಕ್ಕೆ ಈ ಗುಣಗಳು ಬೇಕು. ದೇವರೇ, ನನ್ನನ್ನು ಕರುಣಿಸಪ್ಪ, ನನಗೆ ಸಹಾಯ ಮಾಡು. ನಾನು ಯಥಾರ್ಥವಂತವಾಗಿ ಭಯಭಕ್ತಿಯಿಂದ ನಿನ್ನನ್ನು ಪ್ರೀತಿಸುತ್ತಾ, ನನ್ನ ಸದಾಕಾಲವು ನಿನ್ನ ಮುಖವನ್ನು ನೋಡಿ ನಿನ್ನ ವಾಕ್ಯವನ್ನು ಅನುಸರಿಸಿ ನಡೆಯುವುದಕ್ಕೆ ನನಗೆ ಸಹಾಯ ಮಾಡಿಕೊಡು. ನನ್ನಲ್ಲಿ ಏನಾದರೂ ಆಶೀರ್ವಾದಗಳಿಗೆ ಅಡ್ಡಿಯಾಗಿರುವ ಪಾಪಗಳಿದ್ದರೆ ನನ್ನನ್ನು ಕ್ಷಮಿಸು. ನನ್ನನ್ನು ನಿನ್ನ ಪ್ರಿಯ ಮಗಳನ್ನಾಗಿ ಮಾಡಿಕೊ. ನನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡು. ಹೊಸ ಆಶೀರ್ವಾದಗಳಿಗೆ ನನ್ನನ್ನು ಪಾತ್ರನನ್ನಾಗಿ ಮಾಡು ಎಂದು ನಾವು ಪ್ರಾರ್ಥಿಸುತ್ತೇವೆ. ಅಪ್ಪ, ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಪ್ರಾರ್ಥಿಸಿ, ಹೌದು ಕರ್ತನೆ, ಯೋಬನನ್ನು ಆಶೀರ್ವದಿಸಿದೆ, ಅವನ ಸ್ವಾಸ್ಥ್ಯವನ್ನು ಹೆಚ್ಚಿಸಿದೆ, ಅದರಂತೆ ನನ್ನ ಕಾರ್ಯಗಳನ್ನು, ಸ್ವಲ್ಪವಾಗಿರುವ ನನ್ನ ಜೀವಿತವನ್ನು ಅನುಗ್ರಹಿಸು. ನನ್ನ ಜೊತೆಗಾರನಾಗಿರು, ನನ್ನನ್ನು ಕೈಬಿಡಬೇಡ, ನನ್ನ ಸುತ್ತಲೂ ಬೇಲಿಯನ್ನು ಹಾಕು, ನನ್ನನ್ನು ಸಂರಕ್ಷಿಸು, ನನಗೆ ಕಾವಲಾಗಿದ್ದು ಕಾಪಾಡು, ನನ್ನ ಕೈ ಕೆಲಸವನ್ನು ನಿನ್ನನ್ನು ಆಶೀರ್ವದಿಸು ಅಂತ ದೇವರೇ ನಾವು ಬೇಡುವಾಗ ನೀವು ತಾನೇ ಕರುಣಿಸಪ್ಪ. ಕರ್ತನೇ, ಈ ದಿನ ಈ ವಾಕ್ಯವನ್ನು ಆಲಿಸಿದಂಥ ಪ್ರತಿ ದೇವ ಮಗುವಿನ ಕುಟುಂಬದಲ್ಲಿ ಆಶ್ಚರ್ಯವೂ ಅದ್ಭುತಗಳು ನಡೆಯಲಿ. ನಿನ್ನ ಕೃಪೆಗಳು ಅವರ ಜೀವಿತದಲ್ಲಿ ಹೇರಳವಾಗಿ ಆಶೀರ್ವಾದವಾಗಿ ಮಾರ್ಪಡಲಿ. ನೂತನ ನೂತನ ಆಶೀರ್ವಾದಗಳನ್ನು ಅವರ ಜೀವಿತದಲ್ಲಿ ಕೊಟ್ಟು, ನಿನ್ನ ಕೃಪೆಯಲ್ಲಿ ಬೆಳೆದು ನಿನ್ನ ನಾಮ ಮಹಿಮೆಗಾಗಿ ಅವರು ಜೀವಿಸುವಂತೆ ಅವರನ್ನು ಆರಿಸಿಕೋ ಕರ್ತನೆ. ಪ್ರಾರ್ಥನೆ ಕೇಳಿದ್ದಿ, ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸ್ವಾಮಿ. ಪ್ರಾರ್ಥನೆಯನ್ನು ನವರಕ್ಷಕನು, ನಮ್ಮನ್ನು ಪ್ರೀತಿಸಿದ ಆತನು, ನಡೆಸುವ ಆತನು ಆಗಿರುವ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯರೇ, ಈ ವಿಡಿಯೋನ ಇಲ್ಲಿವರೆಗೂ ನೋಡಿ ಈ ಸಂದೇಶವನ್ನು ಅಂಗೀಕರಿಸಿದಂಥ ನಿಮಗೆ ಕರ್ತನು ನೂತನ ಆಶೀರ್ವಾದಗಳನ್ನು ದಿನ ದಿನವೂ ನಿಮಗೆ ಅನುಗ್ರಹಿಸಿಕೊಡಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಶೇರಿಂಗ್, ಥ್ಯಾಂಕ್ ಯು ಫಾರ್ ಲೈಕಿಂಗ್ ದಿಸ್ ವಿಡಿಯೋ. ನಿಮ್ಮೆಲ್ಲರನ್ನು, ನಿಮ್ಮ ಕುಟುಂಬಗಳನ್ನು ದೇವರು ಅನುಗ್ರಹಿಸಲಿ. ಶಲೋಮ್, ಪ್ರೈಸ್ ದಿ ಲಾರ್ಡ್.